ಹಾಯ್ ಎವ್ರಿವನ್, ಎಲ್ಲ SSLC ಅದೇ ರೀತಿ PUC ವಿದ್ಯಾರ್ಥಿಗಳಿಗೆ ಇಡೀ ರಾಜ್ಯವೇ ಖುಷಿ ಪಡುವ ಒಂದು ಸಂತೋಷದ ಸುದ್ದಿ ಬಂದಿದೆ. ಅದೇ ರೀತಿ ಇದನ್ನು ತಿಳಿಸ್ಕೊಡ್ತೀನಿ. ಇದು ವಿದ್ಯಾರ್ಥಿಗಳಿಗೆ ಇದು ಕಂಪ್ಲೀಟ್ಲಿ ಗುಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇದು ನಿಜವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನು ಮಾಡ್ಬೋದು. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ನಿಮಗೆ ಪಾಸಿಂಗ್ ಮಾರ್ಕ್ಸ್ SSLC PUC ಪಾಸಿಂಗ್ ಮಾರ್ಕ್ಸ್ ಇನ್ನೂ ಕೂಡ ಕಡಿಮೆ ಮಾಡುವ ಸಾಧ್ಯತೆ ಹೆಚ್ಚಿದೆ. ಆಲ್ರೆಡಿ ಕಂಪ್ಯಾರಿಸನ್ ಮಾಡಿದ್ರೆ ಇದು ಮನೆಯ ಮುಖ್ಯಮಂತ್ರಿ ಅಂಗಳದಲ್ಲೂ ಕೂಡ ಇದೆ, ಚರ್ಚೆ ಕೂಡ ನಡೀತಿದೆ. ಅದೇ ರೀತಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ. ಅಂದರೆ SSLC PUC ಅಂಕದ ರೆಡ್ಯೂಸ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸನ್ನು ಕಡಿಮೆ ಮಾಡಬೇಕಾಗುತ್ತೆ. ಕಂಪೇರ್ ಮಾಡಿದ್ರೆ ಅದರ್ ನೇಬರಿಂಗ್ ಸ್ಟೇಟ್ಸ್ನ ಕಂಪೇರ್ ಮಾಡಿದ್ರೆ ನಮ್ಮ ಕಡೆ ಸಾಕಷ್ಟು ಪರ್ಸೆಂಟೇಜ್ ಕೂಡ ಕಡಿಮೆ ಇದೆ. ವಿದ್ಯಾರ್ಥಿಗಳು ಉತ್ತೀರ್ಣನಾಗೋದು ಕೂಡ ಕಡಿಮೆ ಇದೆ. ಈ ಕಾರಣದಿಂದ ಸಭೆ ಕೂಡ ಮಾಡ್ತಾಯಿದ್ದಾರೆ. ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಜಯ್ ಭಾಸ್ಕರ್, ಕಮಿಷನರ್ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಅವರು ಒಂದು ರಿಪೋರ್ಟನ್ನು ಕೂಡ ಸಲ್ಲಿಸಿದ್ದಾರೆ ವಿದ್ಯಾರ್ಥಿಗಳ ಪಾಸಿಂಗ್ ಮಾರ್ಕ್ಸ್ ಕುರಿತು. ಅದೇ ರೀತಿ ಎಲ್ಲ ಸ್ಟೇಟ್ಗಳು ಕೂಡ ಕಂಪ್ಯಾರಿಸನ್ ಮಾಡಿದರೆ ನಮ್ಮ ಕರ್ನಾಟಕದಲ್ಲಿ ಪಾಸಿಂಗ್ ಮಾರ್ಕ್ಸ್ ಕೂಡ ಹೆಚ್ಚಿದೆ. ಉತ್ತೀರ್ಣರಾಗಲು ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಇನ್ ಕೇಸ್ ಪಾಸಿಂಗ್ ಮಾರ್ಕ್ಸ್ನ ರಿಡ್ಯೂಸ್ ಮಾಡಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಜಾಬ್ ಸಿಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಇದು ಇವತ್ತಿನ ರಾಜ್ಯದ ಇಡೀ ವಿದ್ಯಾರ್ಥಿಗಳಿಗೆ ಖುಷಿ ಪಡುವ ಸ್ಥಿತಿ. ದಯವಿಟ್ಟು ವಿಡಿಯೋಗೆ ಲೈಕ್ನ ಮಾಡಿ, ಕಂಪ್ಲೀಟಾಗಿ ಬ್ರೀಫಾಗಿ ನೋಡೋಣ ಬನ್ನಿ. ಏನಂತ ಹೇಳಿದ್ದಾರೆ ಅಂದರೆ, ಒಂದು ಫ್ರೈಡೇ ಒಂದು ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಮಿನಿಮಮ್ ಮಾರ್ಕ್ಸ್ ಬಂದುಬಿಟ್ಟು SSLC ಅದೇ ರೀತಿ PUC ಬಂದುಬಿಟ್ಟು ರೆಡ್ಯೂಸ್ ಮಾಡೋಣ ಅಂತೇಳಿ ಚರ್ಚೆ ಮಾಡ್ತಾಯಿದ್ದಾರೆ. PUC ದು 28 ರಿಂದ 15 ಅಥವಾ 20ಕ್ಕೆ ರೆಡ್ಯೂಸ್ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದ್ದಾರೆ. ಸರಿ, SSLC ದು 28 ರಿಂದ 15, ಅದೇ ರೀತಿ ನಿಮ್ಮ PU ಬಂದುಬಿಟ್ಟು 21 ರಿಂದ 15 ಅಂಕಗಳಿಗೆ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ತಮಿಳುನಾಡಲ್ಲೂ ಕೂಡ ಇದೇ ರೀತಿ ಮಾಡಿದ್ದಾರೆ. ಅದನ್ನು ಕನ್ಸಿಡರ್ ಮಾಡಿ ನಮ್ಮ ರಾಜ್ಯದಲ್ಲಿ ಕೂಡ ಮಾಡಬೇಕು ಅಂತೇಳಿ ಒಂದು ರಿಪೋರ್ಟ್ ಕೂಡ ರೆಡಿ ಮಾಡಿದಾರಂತೆ. ನೋಡೋಣ ಏನಾಗುತ್ತೆ, ಫ್ಯೂಚರಲ್ಲಿ ಚೇಂಜಸ್ ಕೂಡ ಮಾಡ್ತಾರಾ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ.